ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಪ್ರತಿ ವಾರದಂತೆ ಈ ವಾರ ಅಂದರೆ ಮಾರ್ಚ್ 18ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೆ ಈ ಒಂದು 7 ದಿವಸಗಳಲ್ಲಿ ಈ 12 ರಾಶಿಯವರಿಗೆ ಫಲಾಫಲಗಳು ಹೇಗಿರುತ್ತೆ ಅನ್ನುವಂತಹ ಒಂದು ಸಣ್ಣ ಅವಲೋಕನವನ್ನು ಮಾಡೋಣ. ಮೊದಲಿಗೆ ಮೇಷರಾಶಿ ನೋಡಿ. ಮೇಷರಾಶಿಯವರಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂತಹ ಅನೇಕ ಕೆಲವು ಮನಸ್ಸಿನ ಒಂದು ವ್ಯಾಕುಲತೆ ಇದ್ದೇ ಇರುತ್ತೆ. ಈ ವಾರದಲ್ಲಿ ನೀವು ಈ ಮೇಷರಾಶಿಯವರು ಬಹಳ ಸಿಟ್ಟು, ಕೋಪ ಇವೆಲ್ಲವೂ ಕೂಡ ನಿಮ್ಮನ್ನು ಒಳಗೊಂಡಿರುತ್ತೆ. ಹೀಗಾಗಿ ನಿಮಗೆ ಏನಾಗ್ತಾ ಇದೆ ಅಂದರೆ ಒಂದು ರೀತಿಯ ಹೊಸದಾದಂತಹ ಕಾರ್ಯಗಳು ಬರ್ತಕ್ಕಂತಹ ಒಂದು ಯೋಗ ಇದ್ದಾಗಿಯೂ ಕೂಡ ನಿಮ್ಮದೇ ಆದ ಒಂದು ನಡತೆಯಿಂದಾಗಿ ಅದನ್ನು ಕಳ್ಕೊಳ್ತಕ್ಕಂತಹ ಒಂದು ಅವಕಾಶ ಆಗ್ತಾ ಇದೆ. ಹಾಗಾಗಿ ನಾವು ಎಷ್ಟೋ ಬಾರಿ ನಮ್ಮದೇ ಆದಂತಹ ಕೆಲವು ಒಂದು ಕೋಪ ಇರಬಹುದು, ಅಸಹನೆ ಇರಬಹುದು, ಅಥವಾ ತಾಳ್ಮೆಗೆಡುವಂಥದ್ದು ಇರಬಹುದು, ಈ ರೀತಿಯ ನಡತೆಗಳಿಂದ ಅನೇಕ ಬಾರಿ ಅನೇಕ ರೀತಿಯ ನಷ್ಟಗಳನ್ನು ಅನುಭವಿಸುವಂತಹ ಒಂದು ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಸ್ವಲ್ಪ ನಿಮ್ಮ ಮನೋದೌರ್ಬಲ್ಯದಿಂದಾಗಿ ಕೆಲವು ಕೆಲಸಗಳು ಕುಂಠಿತವಾಗುವಂತಹ ಯೋಗ ಇದೆ. ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ ಆಗುತ್ತೆ. ಎಲ್ಲರೊಡನೆ ಸ್ವಲ್ಪ ಸಹನೆಯಿಂದ ಮಾತನಾಡೋದ್ರಿಂದ ಸಾಕಷ್ಟು ಲಾಭ ಆಗುವಂಥದ್ದಿದೆ. ಮಹಿಳೆಯರು ಯಾರೆಲ್ಲ ಇದ್ದೀರಾ ಈ ಮೇಷರಾಶಿಯಲ್ಲಿ, ಅವರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಬರ್ತಕ್ಕಂತಹ ಒಂದು ಯೋಗ ಇದೆ. ಹಾಗಾಗಿ ನೀವು ಬರ್ತಕ್ಕಂತಹ ಯೋಗವನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಹೆಚ್ಚಿನ ಲಾಭವೂ ಕೂಡ ಸಿಕ್ಕುವಂತೆ ಇದೆ. ಈ ಮೇಷರಾಶಿಯಲ್ಲಿರುವವರಿಗೆ ಒಂದು ರೀತಿಯ ಹೊಸದಾದ ಒಂದು ಬಂಡವಾಳವನ್ನು ಹಾಕಿ ಹೊಸ ಉದ್ಯೋಗಕ್ಕೆ ಯಾವುದಕ್ಕಾದರೂ ಕೂಡ ತೊಡಗಿಸಿಕೊಳ್ತಕ್ಕಂತಹ ಒಂದು ಅವಕಾಶ ಬರುತ್ತೆ. ಆದರೆ ನೀವು ಏಕಾಏಕಿ ಆ ಅವಕಾಶಗಳನ್ನು ಒಪ್ಪಿಕೊಂಡು ಸಿಕ್ಕಾಕೊಳ್ಳೋದಕ್ಕೆ ಹೋಗಬೇಡಿ. ಅದನ್ನು ಕೂಲಂಕಷವಾಗಿ ಅದರ ಕಾಗದ ಪತ್ರಗಳನ್ನೆಲ್ಲ ಸರಿಯಾಗಿ ನೀವು ಅದನ್ನು ನಿಧಾನವಾಗಿ ಆಲೋಚನೆಯನ್ನು ಮಾಡಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಉತ್ತಮ. ಬಹುಶಃ ಈ ರೀತಿಯ ಕೆಲವು ಕಾರ್ಯಗಳಿಂದ ನಿಮಗೆ ಮೋಸ ಆಗುವಂತಹ ಅವಕಾಶ ಇದೆ. ಹಾಗಾಗಿ ತುಂಬ ನೀವು ನಿಧಾನವಾಗಿ ಯೋಚನೆ ಮಾಡಿ ತೀರ್ಮಾನಕ್ಕೆ ಬರೋದು ತುಂಬ ಮುಖ್ಯ ಆಗುತ್ತೆ. ಇನ್ನು ವಿದೇಶಿ ಶೈಲಿಯ ಆಹಾರವನ್ನು ಹೊರಗಡೆ ಎಲ್ಲೋ ಸೇವನೆಯನ್ನು ಮಾಡ್ತೀರಿ, ಆ ಆಹಾರ ಸೇವನೆಯಿಂದ ಆರೋಗ್ಯವನ್ನು ಕೆಡಿಸ್ಕೊಳ್ತಕ್ಕಂತಹ ಯೋಗ ಕೂಡ ನಿಮ್ಮದಾಗತ್ತೆ. ಹಾಗಾಗಿ ಯಾರದೋ ಒತ್ತಾಯಕ್ಕೆ ಮಣಿದು ಅಥವಾ ಯಾರದೋ ಒಂದು ದಾಕ್ಷಿಣ್ಯಕ್ಕಾಗಿ ನೀವು ಈ ರೀತಿಯ ಆಹಾರವನ್ನು ಸೇವನೆಯನ್ನು ಮಾಡೋದ್ರಿಂದನೂ ಕೂಡ ನಿಮ್ಮ ಆರೋಗ್ಯದಲ್ಲಿ ನೀವು ಸ್ವಲ್ಪ ಏರುಪೇರುಗಳನ್ನು ಕಾಣುವಂತೆ ಇದೆ. ಹಾಗಾಗಿ ಆಚೆ ಕಡೆ ಯಾವುದೇ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಬಹಳ ಜಾಗರೂಕರಾಗಿರಿ. ನಿಮಗೆ ಒಗ್ಗಿರುವಂತಹ ಆಹಾರವನ್ನೇ ಸೇವನೆಯನ್ನು ಮಾಡಿದಾಗ ಸ್ವಲ್ಪ ಈ ರೀತಿ ಆಗ್ತಕ್ಕಂತಹ ತೊಂದರೆಯನ್ನು ನೀವು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾಗೂ ಕೂಡ ಈ ವಾರದಲ್ಲಿ ನಿಮಗೆ ಸ್ವಲ್ಪ ಆರ್ಥಿಕವಾಗಿಯೂ ಕೂಡ ಅನೇಕ ರೀತಿಯ ಅನುಕೂಲಗಳು ಆಗುವಂತೆ ಇದೆ. ಹಿಂದೆ ಮಾಡಿದ ಇರ್ತಕ್ಕಂತಹ ಕೆಲವು ಕಾರ್ಯಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ. ಅದರಿಂದ ಬರಬೇಕಾದಂತಹ ಲಾಭದ ಅಂಶವೂ ಕೂಡ ನಿಮ್ಮ ಭಾಗಕ್ಕೆ ಬರ್ತಕ್ಕಂಥದ್ದಿದೆ. ಒಟ್ಟಾರೆ ನೋಡುವಾಗ ಒಂದೆರಡು ನಿಮಗೆ ಸಮಸ್ಯೆಗಳು ಬರೋದೇ ಆದರೂ ಕೂಡ ನೀವು ಸರಿಯಾಗಿ ನಿಭಾಯಿಸಿದ್ದೆ ಆದರೆ ಎಲ್ಲವನ್ನು ಕೂಡ ಈ ವಾರದಲ್ಲಿ ಗೆದ್ದುಕೊಳ್ಳುವಂತಹ ಅವಕಾಶ ಇದೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಬಹಳ ಕೆಲವೊಮ್ಮೆ ನೀವು ಕೆಲಸಗಳನ್ನು ಮಾಡಿದಾಗ ಅನೇಕ ರೀತಿಯ ಸೋಲನ್ನು ಕಂಡಿದ್ದೀರಾ. ಆ ಸೋಲಿನ ಕಹಿ ಅನುಭವದಿಂದ ನಿಮ್ಮ ಮನಸ್ಸು ಸ್ವಲ್ಪ ಒಂದು ರೀತಿ ಅಯ್ಯೋ ನಾನು ಏನು ಕೆಲಸ ಮಾಡಿದ್ರು ಎಲ್ಲನೂ ಕೂಡ ಹೀಗೆ ಆಗತ್ತೆ ಅನ್ನುವಂತಹ ಬೇಸರಿಕೆಯಲ್ಲಿ ಇದ್ದೀರಾ. ಆದರೆ ಈ ವಾರದಲ್ಲಿ ನಿಮಗೆ ಅನೇಕ ರೀತಿಯ ಈ ಒಂದು ಹಿಂದೆ ಏನೇ ಸೋಲು ಕಂಡಿದ್ದರೂ ಕೂಡ ಸ್ವಲ್ಪ ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡಿ ನಿಮಗೆ ಜಯ ನಿಶ್ಚಿತವಾಗುವಂತಹ ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ಯೋಚನೆ ಮಾಡಿ ಮನಸ್ಸನ್ನು ಕೆಡಿಸ್ಕೊಳ್ಳೋದು ಬೇಡ. ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಅವರಿಗೆ ವಿದ್ಯೆಯಲ್ಲಿ ಸ್ವಲ್ಪ ಮೇಲುಗೈ ಸಾಧಿಸುವಂತಹ ಯೋಗ ಈ ವಾರದ ಆರಂಭದಲ್ಲಿ ಇದೆ. ಅದೇ ಇದೇ ವಾರದ ಕೊನೆಯ ಭಾಗಕ್ಕೆ ಸ್ವಲ್ಪ ನಿಮ್ಮಲ್ಲಿ ಸೋಮಾರಿತನ ಕಾಣಿಸ್ಕೊಳ್ಳುವಂತೆ ಇದೆ. ಹಾಗಾಗಿ ಆರಂಭದಲ್ಲಿ ವಿಶೇಷವಾಗಿ ಅಂತಹ ಯಾವುದೇ ರೀತಿಯ ಫಲಿತಾಂಶ ಏನಾದರೂ ಈ ವಾರದ ಮೊದಲ ವರ್ಧ ಭಾಗದಲ್ಲಿ ಬಂದಿದ್ದೇ ಆದರೆ ಜಯ ನಿಮ್ಮ ಭಾಗಕ್ಕೆ ಕಟ್ಟಿಟ್ಟ ಬುತ್ತಿ. ಇನ್ನು ಈ ವೃಷಭ ರಾಶಿಯವರು ಯಾರಾದರೂ ಕೂಡ ಯಾವುದಾದ್ರೂ ಹೊಸ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂತ ಅಂದ್ಕೊಂಡಿದ್ದರೆ ನೀವು ಈ ವಾರದಲ್ಲಿ ಅದನ್ನು ಪ್ರಯತ್ನವನ್ನು ಮಾಡಬಹುದಾಗಿದೆ. ಮತ್ತು ಹಿಂದೆ ಯಾವುದೋ ಒಂದು ಕೆಲಸಕ್ಕಾಗಿ ನೀವು
ಯಾವುದೋ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಇದ್ದರೆ ಅದು ಈ ವಾರದಲ್ಲಿ ವಿಚಾರಣೆಗೆ ಬಹುಶಃ ಬಂದರೂ ಬರಬಹುದು. ಅದಕ್ಕಾಗಿ ಚಿಂತೆ ಮಾಡೋದು ಬೇಡ. ಸರಿಯಾದ ಕಾಗದ ಪತ್ರಗಳನ್ನು ಒದಗಿಸಿ ಮುಂದಿನ ದಿನಗಳಲ್ಲಿ ಜಯ ನಿಮ್ಮ ಭಾಗಕ್ಕೆ ಸಿಕ್ಕುವಂತೆ ಇದೆ. ಸ್ವಲ್ಪ ನೀವು ಈ ವಾರದಲ್ಲಿ ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದಿದೆ. ಆದರೂ ಕೂಡ ಆರ್ಥಿಕವಾಗಿ ನೀವು ಸಬಲರಾಗಿರ್ತೀರಾ, ಹಾಗಾಗಿ ಆತ್ಮವಿಶ್ವಾಸವನ್ನು ಸ್ವಲ್ಪ ಮುಂದಾಗಿ ಇಟ್ಟುಕೊಂಡಿದ್ದೆ, ಆದರೆ ಸಾಕಷ್ಟು ರೀತಿಯ ಒಂದು ಅನುಕೂಲತೆಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಹೆಚ್ಚಿನ ಒಂದು ಆಭರಣವನ್ನು ಅಥವಾ ನಿಮಗೆ ಅಲಂಕಾರಿಕವಾದ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಈ ವಾರದಲ್ಲಿ ಇರ್ತಕ್ಕಂಥದ್ದು. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಸ್ವಲ್ಪ ಅನುಕೂಲವೂ ಇದೆ, ಅನಾನುಕೂಲವೂ ಇದೆ, ಮಿಶ್ರ ಫಲಗಳು ಇದೆ. ನಿಮಗೆ ಈ ವಾರದಲ್ಲಿ ವಾರದ ಮೊದಲರ್ಧ ಭಾಗದಲ್ಲಿ ಸಾಕಷ್ಟು ಕಲಹಗಳು, ಜಗಳಗಳು, ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಆಗೋದಿಲ್ಲ, ಯಾವುದೋ ಸಣ್ಣ ವಿಚಾರಕ್ಕೆ ಹೋದರೆ ಅದು ಬಹಳ ದೊಡ್ಡದಾಗಿ ಪರಿಣಮಿಸ್ತಕ್ಕಂಥದ್ದು, ಈ ರೀತಿ ಅವಕಾಶಗಳು ಬರುತ್ತೆ. ಆದರೆ ಈ ಜಗಳ ಇರಬಹುದು, ಕದನ ಇರಬಹುದು, ಇವೆಲ್ಲವೂ ಕೂಡ ನಿಮ್ಮಂತೆಯೇ ಕೊನೆಗಾಣುವಂತಹ ಅವಕಾಶ ಕೂಡ ಇದೆ. ಆದರೂ ಕೂಡ ಸ್ವಲ್ಪ ಸಂಯಮದಿಂದ ವರ್ತಿಸಿದರೆ ಈ ಜಗಳಗಳನ್ನು ನೀವು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಯಾರೆಲ್ಲ ಮಿಥುನ ರಾಶಿಯ ವಿದ್ಯಾರ್ಥಿಗಳಿದ್ದೀರಾ, ಸ್ವಲ್ಪ ವಿದ್ಯೆಯಲ್ಲಿ ಹಿನ್ನಡೆ ಆಗುವಂತಹ ಯೋಗ ಇದೆ. ನೀವು ಮನೆಯಲ್ಲಿ ಕೂಡ ಕುಟುಂಬದವರ ಜೊತೆಯಲ್ಲಿ ಸ್ವಲ್ಪ ಅಸಹನೆಯಿಂದ ವರ್ತಿಸ್ತೀರಾ, ಅದನ್ನು ಕೂಡ ಸ್ವಲ್ಪ ನಿಗ್ರಹಿಸಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಮತ್ತು ನೀವು ಯಾವ ಕೆಲಸವನ್ನು ಅರ್ಧರ್ಧ ಮಾಡಿದ್ರಿ ಅದೆಲ್ಲವೂ ಕೂಡ ಈ ವಾರದಲ್ಲಿ ಪೂರ್ಣಗೊಳ್ಳುವಂತಹ ಅವಕಾಶ ಕೂಡ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ನಡೆಯುತ್ತೆ. ಸ್ವಲ್ಪ ನಿಮ್ಮ ಮಾತಿನಲ್ಲಿ ನೀವು ಹಿಡಿತ ಇಟ್ಟುಕೊಂಡಿದ್ದೆ, ಆದರೆ ಕೆಲಸವೆಲ್ಲವೂ ಚೆನ್ನಾಗಿ ಆಗತ್ತೆ. ನಿಮಗೆ ಬರತಕ್ಕಂತಹ ಆದಾಯವೂ ಕೂಡ ಚೆನ್ನಾಗಿಯೇ ಬರುವಂತೆ ಇದೆ. ವಾರದ ಕೊನೆಯ ಭಾಗಕ್ಕೆ ನೀವು ಸಾಕಷ್ಟು ಸಬಲರಾಗಿರ್ತೀರಾ. ಆರ್ಥಿಕವಾಗಿ ಹಾಗೂ ಆರೋಗ್ಯಕರವಾಗಿರ್ತಕ್ಕಂತಹ ವಾತಾವರಣ, ಕುಟುಂಬದಲ್ಲಿಯೂ ಕೂಡ ವಾರದ ಅಂತ್ಯಕ್ಕೆ ಸಾಕಷ್ಟು ಸಮಾಧಾನ ಕಂಡುಬರುವಂತಹ ಯೋಗ ಈ ವಾರದಲ್ಲಿ ಇರತಕ್ಕಂಥದ್ದು. ಇನ್ನು ಕಟಕ ರಾಶಿ, ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ನೋಡ್ತಕ್ಕಂತಹ ಯೋಗ ಇದೆ. ಆದರೆ ಒಂದೇ ಒಂದು ಸಣ್ಣ ಸಮಸ್ಯೆ ಎಂದರೆ ಕಣ್ಣಿಗೆ ಸಂಬಂಧಪಟ್ಟಂತಹ ಒಂದು ಏನಾದರೂ ಸಮಸ್ಯೆ ಬರುವಂತೆ ಇದೆ. ಹಾಗಾಗಿ ಕಣ್ಣಿನ ಬಗ್ಗೆ ಜಾಗ್ರತೆಯನ್ನು ವಹಿಸ್ಕೊಳ್ಳಿ. ಯಾರೆಲ್ಲ ಹೆಣ್ಣು ಮಕ್ಕಳಿದ್ದೀರ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು, ಅವರಿಗೆ ಉತ್ತಮವಾದಂತಹ ಒಂದು ರೀತಿಯ ಹೊಸ ಹೊಸ ಯಾವುದಾದರೂ ಕೂಡ, ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಏನಾದರೂ ಖರೀದಿ ಮಾಡೋದು ಅಂದ್ರೇ ಖುಷಿ ಇರುತ್ತೆ. ಆ ನಿಟ್ಟಿನಲ್ಲಿ ಈ ವಾರ ನೀವು ಸಾಕಷ್ಟು ಖರೀದಿಯನ್ನು ಮಾಡುವಂತಹವರಾಗಿದ್ದೀರಾ. ಹಾಗಾಗಿ ಸ್ವಲ್ಪ ಆದಾಯವಿದ್ದಾಗಿಯೂ ಕೂಡ ಖರ್ಚು ಕೂಡ ಜಾಸ್ತಿಯಾಗಿಯೇ ಕಂಡು ಬರುತ್ತೆ. ಯಾರೆಲ್ಲ ಉದ್ಯೋಗದಲ್ಲಿ ಅಥವಾ ಉದ್ಯಮಿಗಳಿರ್ತೀರಾ, ಅಂದರೆ ನೀವೇ ಸ್ವತಃ ಉದ್ಯೋಗವನ್ನು ಮಾಡ್ತಕ್ಕಂಥವ್ರು, ಅವರಿಗೆ ವಿಶೇಷವಾಗಿ ಧನಲಾಭ ಆಗುವಂಥದ್ದು, ಅನಿರೀಕ್ಷಿತವಾಗಿ ಲಾಭ ಆಗುವಂಥದ್ದು, ಈ ಎಲ್ಲ ಒಳ್ಳೆಯ ಯೋಗಗಳು ಈ ವಾರದಲ್ಲಿ ಕಟಕ ರಾಶಿಯವರಿಗೆ ಕಂಡುಬರುವಂತೆ ಇದೆ. ಇದರ ಜೊತೆಗೆ ಯಾರಾದರೂ ಕೂಡ ಈ ಕ್ರೀಡಾಪಟುಗಳು, ಅಂದರೆ ಸ್ಪೋರ್ಟ್ಸಲ್ಲಿ ಒಂದು ರೀತಿಯ ಕೆಲಸವನ್ನು ಮಾಡ್ತಕ್ಕಂಥವ್ರು, ಸ್ಪೋರ್ಟ್ಸ್ ಒಂದು ತೊಡಗಿಸ್ಕೊಂಡಿರುವಂಥವ್ರು, ಕ್ರೀಡಾಭಿಮಾನಿಗಳು ಯಾರಿದ್ದೀರಾ, ಇವರೆಲ್ರಿಗೂ ಕೂಡ ಈ ವಾರದಲ್ಲಿ ಅತ್ಯಂತ ಶುಭಪ್ರದವಾಗಿದೆ. ಅವರಿಗೆ ಈ ವಾರದಲ್ಲಿ ಉತ್ತಮವಾದಂತಹ ಮಾರ್ಗದರ್ಶನ ಸಿಕ್ಕುವಂಥದ್ದು, ಆ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಉತ್ತೇಜನ ಸಿಕ್ಕುವಂಥದ್ದು, ಅವರು ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಸಿಕ್ಕಬಹುದಾದಂತಹ ಯೋಗ ಇದೆ. ಒಂದು ರೀತಿಯಲ್ಲಿ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಅತ್ಯಂತ ಶುಭ ಫಲಗಳನ್ನು ನೋಡುವಂತಹ ಅವಕಾಶ ಕಂಡುಬರ್ತಾ ಇದೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಸ್ವಲ್ಪ ಸಾಧಾರಣವಾಗಿದೆ. ವಾರದ ಪ್ರಾರಂಭದಲ್ಲಿ ಸಾಧಾರಣವಾಗಿದ್ದಾಗಿಯೂ ಕೂಡ ವಾರಾಂತ್ಯದ ಹೊತ್ತಿಗೆ ಅವರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುವಂತೆ ಇರುತ್ತೆ. ಈ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಮನೆಯಲ್ಲಿ ತಂದೆ ಮಕ್ಕಳಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು, ಮನೆಯಲ್ಲಿ ಸ್ವಲ್ಪ ವಾತಾವರಣದಲ್ಲಿ ಬಿಗುವಿನ ವಾತಾವರಣ ಇರತಕ್ಕಂಥದ್ದು, ಮತ್ತು ಸ್ವಲ್ಪ ಬೇಗ ನೀವು ಕೂಡ ಕೋಪಕ್ಕೆ ದಾಸರಾಗ್ತೀರಾ, ಮತ್ತು ನಿಷ್ಠುರವಾದಂತಹ ಮಾತುಗಳನ್ನು ಆಡಿ ಕುಟುಂಬದಲ್ಲಿ ನಿಮ್ಮಷ್ಟಕ್ಕೆ ನೀವೇನೇ ನಿಮ್ಮ ಒಂದು ಸ್ಥಾನದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ತಕ್ಕಂತಹ ಒಂದು ಅವಕಾಶ ಇರುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಈ ನಿಷ್ಠುರದ ಮಾತುಗಳನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ, ಪ್ರೀತಿಯಿಂದ ಮಾತನಾಡೋದನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಳಿ. ಅಣ್ಣ ತಮ್ಮಂದಿರಿಂದ ಸಿಹಿ ಸುದ್ದಿ ಬರುವಂತಹ ಯೋಗ ಇದೆ.
ಜೊತೆಗೆ ಈ ವಾರದಲ್ಲಿ ನಿಮಗೆ ಯಾವುದೋ ಕಾಲದಲ್ಲಿ ನೀವು ಕನಸು ಕಂಡಂತಹ ಒಂದು ಮನೆಯನ್ನು ಕಟ್ತಕ್ಕಂಥದ್ದು ಅಥವಾ ಒಂದು ಯಾವುದೋ ಒಂದು ನೀವು ನಿವೇಶನವನ್ನು ಖರೀದಿ ಮಾಡ್ತಕ್ಕಂಥದ್ದು, ಈ ಒಂದು ಕನಸು ಈ ವಾರದಲ್ಲಿ ನನಸಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ಮುಂದುವರಿದದ್ದೇ ಆದರೆ ಈ ವಾರದಲ್ಲಿ ಸಾಕಷ್ಟು ರೀತಿಯ ಒಂದು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡಿಕೊಳ್ಳಬಹುದು. ಪಿತ್ರಾರ್ಜಿತವಾದಂತಹ ಆಸ್ತಿಯೂ ಕೂಡ ಈ ವಾರದಲ್ಲಿ ಬರ್ತಕ್ಕಂತಹ ಲಕ್ಷಣ ಇದೆ. ಇದರ ಜೊತೆಗೆ ಹೆಣ್ಣು ಮಕ್ಕಳು ಯಾರಾದರೂ ಕೂಡ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ ಅವರಿಗೆ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂತಹದ್ದು ಅಥವಾ ಅವರಿಗೆ ಈ ಉದ್ಯೋಗದಲ್ಲಿ ವರ್ಗಾವಣೆ ಆಗುವಂತಹ ಒಂದು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಅದನ್ನು ಗಮನಿಸಿಕೊಂಡ್ರೆ ತುಂಬ ಉತ್ತಮವಾಗುತ್ತೆ. ಹಾಗಾಗಿ ಕೆಲವೊಂದು ಉತ್ತಮ ಫಲಗಳನ್ನು ಕೂಡ ನೋಡ್ತಾ ಇದ್ದೀರಾ. ಎಲ್ಲ ಒಂದೆರಡು ಮೈನಸ್ ಇರುತ್ತೆ, ಎಲ್ಲವೂ ಸಹಜವೇ. ಗ್ರಹಗಳ ಚಲನೆಗೆ ಅನುಗುಣವಾಗಿ ಒಂದು ದಿವಸ ಇದ್ದ ಹಾಗೆ ಇನ್ನೊಂದು ದಿವಸ ಇರಲ್ಲ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ. ಆದರೂ ಕೂಡ ಈ ವಾರದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಸಿಂಹರಾಶಿಯವರು ನೋಡ್ತಾ ಇದ್ದೀರಾ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಜಾಸ್ತಿಯಾಗಿಯೇ ಮೈನಸ್ ಕಂಡು ಬರುವಂತೆ ಇದೆ. ನಿಮಗೂ ಅಷ್ಟೇನೆ, ಯಾವುದೇ ಕೆಲಸವನ್ನು ಮಾಡೋಕ್ಕೆ ಹೋದರೂ ಕೂಡ ಯಾವುದೋ ಒಂದು ರೀತಿಯ ಒಂದು ತೊಡಕು ನಿಮ್ಮನ್ನು ಕಾಣ್ತಾ ಇರ್ತಕ್ಕಂಥದ್ದು, ಒಂದು ಚಂದ್ರನ ಪ್ರಭಾವದಿಂದ ಮನಸ್ಸು ಸ್ವಲ್ಪ ದುರ್ಬಲಗೊಳ್ಳುವಂತಹ ಒಂದು ಅವಕಾಶ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಕೆಲವು ಕೆಲಸಗಳಲ್ಲಿ ಅಲ್ಲೋಲ ಕಲ್ಲೋಲವಾಗುವಂತಹ ಅವಕಾಶಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಮನಸ್ಸು ತುಂಬ ಒಂದು ರೀತಿ ರೋಸಿ ಹೋಗಿರುತ್ತೆ. ಆ ಒಂದು ಅಸಹನೆಯಿಂದ ಕುಟುಂಬದಲ್ಲಿ ನೀವು ಸ್ವಲ್ಪ ಆ ಒಂದು ಕೋಪವನ್ನು ಕುಟುಂಬದಲ್ಲಿ ತೋರಿಸ್ತೀರ. ಅದರಿಂದಾಗಿ ಮನಃಶಾಂತಿ ಕೆಡುವಂಥದ್ದು, ಕುಟುಂಬದ ವಾತಾವರಣ ಸ್ವಲ್ಪ ಹದಗೆಡುವಂತಹ ಅವಕಾಶ ಇದೆ. ಹಾಗಾಗಿ ನೀವು ಮನಸ್ಸಿನ ಸ್ಥಿತಿಯನ್ನು ನೀವು ಗೆದ್ಕೋಬೇಕಂದರೆ ಚಂದ್ರನಿಗೆ ಮೊರೆ ಹೋಗುವಂಥದ್ದು ತುಂಬ ಉತ್ತಮ. ಚಂದ್ರನಿಗೆ ಮೊರೆ ಹೋಗೋದು ಅಂದರೆ ಏನು ಮಾಡಬೇಕು, ಶಿವನ ಒಂದು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಅಥವಾ ಶಿವನ ಒಂದು ಆರಾಧನೆಯನ್ನು ಮಾಡುವಂಥದ್ದು, ಇದನ್ನು ಸ್ವಲ್ಪ ಇಟ್ಟುಕೊಳ್ಳಿ. ನಿಮ್ಮ ಸಂಗಾತಿಯ ಒಂದು ಸಲಹೆಯನ್ನು ಕೆಲವೊಮ್ಮೆ ನೀವು ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ಅನುಕೂಲ ಆಗುವಂತೆ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ವಾರದ ಅಂತ್ಯದಲ್ಲಿ ಉತ್ತಮ ಫಲಗಳನ್ನು ಕೂಡ ನೋಡ್ತೀರಾ. ಬಹಳ ದಿವಸದಿಂದ ಕಾಯ್ತಾ ಇದ್ದಂತಹ ಕೆಲಸ ನಿಮ್ಮ ಪಾಲಿಗೆ ಬರುವಂತೆ ಇದೆ. ಇರತಕ್ಕಂತಹ ಸ್ವಲ್ಪ ಆಲಸ್ಯವನ್ನು ನೀವು ಬಿಟ್ಟು ಸ್ವಲ್ಪ ಚಟುವಟಿಕೆಯಾಗಿ ಈ ಕೆಲಸವನ್ನು ನೀವು ತೊಡಗಿಸಿಕೊಂಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭ ಆಗುವಂತಹ ಒಂದು ಯೋಗ ಕೂಡ ಇರುವಂತೆ ಇದೆ. ಹಾಗಾಗಿ ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಅಂದರೆ ಮನಸ್ಸಿನ ಒಂದು ಯಾವುದೋ ಒಂದು ರೀತಿಯ ಅಸಹನೆ, ತೊಳಲಾಟ ಇವೆಲ್ಲವೂ ಕಂಡು ಬರುತ್ತೆ. ಹಾಗಾಗಿ ಶಿವನಾಮ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಅಕ್ಕಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಈ ರೀತಿಯೆಲ್ಲ ಮಾಡಿಕೊಂಡಿದ್ದೆ ಆದರೆ ಈ ಒಂದು ಸಮಸ್ಯೆಯನ್ನು ಕೂಡ ನೀವು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಒಂದು ರೀತಿಯ ಅದೃಷ್ಟದ ವಾರ ಅಂತಲೇ ಹೇಳಬಹುದಾಗಿದೆ. ಯಾಕೆ ಅಂತ ಹೇಳಿದ್ರೆ ಒಳ್ಳೆಯ ಒಂದು ರೀತಿಯ ಅದ್ಭುತವಾದಂತಹ ತಾರಾಬಲ ಇರತಕ್ಕಂತಹ ವಾರವಾಗಿದೆ. ಹಾಗಾಗಿ ನಿಮ್ಮ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ತುಲಾರಾಶಿಯವರಾದರೂ ಕೂಡ ಜಯ ನಿಮ್ಮ ಭಾಗಕ್ಕೆ ಇರತಕ್ಕಂಥದ್ದು. ನೀವು ಮಾಡುವ ಕೆಲಸ ಕಾರ್ಯಗಳ ವೈಖರಿ ಬಹಳ ಅದ್ಭುತವಾಗಿ ಇರುತ್ತೆ. ಹಾಗಾಗಿ ನೀವು ಮಾಡುವ ಕೆಲಸದಲ್ಲಿ ಇರ್ತಕ್ಕಂತಹ ಮೇಲಧಿಕಾರಿಗಳಿರಬಹುದು, ಅವರಿಂದ ಉತ್ತಮವಾದಂತಹ ಪ್ರಶಂಸೆಗಳು ಅಥವಾ ಪ್ರಶಸ್ತಿಗಳು ಕೂಡ ಬರುವಂತಹ ಅವಕಾಶ ಇದೆ. ಅಥವಾ ಸ್ವತಃ ಉದ್ಯಮ ಮಾಡುವಂಥವರಾದರೆ ಅನಿರೀಕ್ಷಿತವಾದಂತಹ ಲಾಭ ಬರ್ತಕ್ಕಂಥದ್ದಿದೆ. ತುಂಬ ರೀತಿಯಲ್ಲಿ ಈ ವಾರದಲ್ಲಿ ನಿಮಗೆ ಉತ್ತಮ ಫಲಗಳನ್ನು ನೋಡ್ತೀರಾ. ಆದರೆ ಒಂದೇ ಒಂದು ಸಣ್ಣ ತೊಂದರೆ ಅಂದರೆ ನೀವು ದೈಹಿಕವಾಗಿ ಮಾನಸಿಕವಾಗಿ ಹೆಚ್ಚಾಗಿ ಬಳಲಿ ಅನಾರೋಗ್ಯಕ್ಕೆ ತುತ್ತಾಗುವಂತಹ ಅವಕಾಶ ಇದೆ. ಅದರಿಂದ ನೀವು ತಕ್ಷಣದಲ್ಲಿಯೇ ನೀವು ಚಿಕಿತ್ಸೆಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇ ಆದರೆ ವಾರಾಂತ್ಯಕ್ಕೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವಂತೆ ಇದೆ. ಹಾಗಾಗಿ ಸ್ವಲ್ಪ ನಿಮಗೆ ಒಂದು ರೀತಿಯ ವಿಶ್ರಾಂತಿಯ ಅಗತ್ಯವೂ ಇರೋದರಿಂದ ಸ್ವಲ್ಪ ವಿಶ್ರಾಂತಿಯ ಕಡೆಗೆ ಗಮನವನ್ನು ಕೊಡಿ, ಸ್ವಲ್ಪ ಮನರಂಜನೆಯ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಿ. ಆವಾಗ ಮಾನಸಿಕವಾಗಿ ಇರ್ತಕ್ಕಂತಹ ಈ ತೊಳಲಾಟ ಸೆರಿಹೋಗೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರು ಈ ಹಿಂದಿನ ದಿನಗಳೆಲ್ಲವೂ ಕೂಡ ಸಾಕಷ್ಟು ಹೋರಾಟ ಮಾಡಿದ್ದೀರಿ, ತುಂಬ ಕಷ್ಟವನ್ನು ಪಟ್ಟಿದ್ದೀರಿ. ಈ ವಾರದಲ್ಲಿ ಅತ್ಯಂತ ಶುಭ ಫಲಗಳು ನಿಮ್ಮ ಭಾಗಕ್ಕೆ ಕಾಣುವಂತೆ ಇದೆ. ವೃಶ್ಚಿಕ ರಾಶಿಯವರು ಯಾವುದೋ ಒಂದು
ವಿಹಾರಕ್ಕೆ ಅಂತ ಹೇಳಿ ಸ್ನೇಹಿತರ ಜೊತೆ ಎಲ್ಲೋ ಹೋಗ್ತೀರಾ, ಆಕಸ್ಮಿಕವಾಗಿ ಅಲ್ಲಿ ಯಾವ್ಯಾವುದೋ ಒಂದು ಚರ್ಚೆಗಳು ಬರುತ್ತೆ, ಆ ಚರ್ಚೆಗಳಲ್ಲಿ ನಿಮ್ಮ ಮಾತೆ ಮೇಲುಗೈ ಆಗತ್ತೆ, ಆವಾಗ ಎಲ್ಲರೂ ಸೇರಿ ಯಾವುದೋ ಒಂದು ಯೋಜನೆಯನ್ನು ಹಾಕ್ತೀರಾ, ಆ ಯೋಜನೆಗೆ ನಿಮ್ಮನ್ನೇ ಒಂದು ಉತ್ತಮ ಸ್ಥಾನದಲ್ಲಿ ಕೂಡಿಸ್ತಾರೆ, ಇವೆಲ್ಲವೂ ಕೂಡ ಈ ವಾರದಲ್ಲಿ ಆಗತ್ತೆ. ಹಾಗಾಗಿ ನೀವು ಹೆಚ್ಚಿನ ಉಲ್ಲಾಸರಾಗಿ ಹೆಚ್ಚಿನ ಖುಷಿಯಿಂದ ಕೆಲಸವನ್ನು ಮಾಡ್ತಕ್ಕಂತಹ ಯೋಗ ಈ ವಾರದಲ್ಲಿ ಬರ್ತಾ ಇದೆ. ಮತ್ತು ನೀವು ಹಿಂದೆ ಹೂಡಿದ ಬಂಡವಾಳಗಳೆಲ್ಲವೂ ಕೂಡ ಈಗ ಫಲವನ್ನು ಕೊಡುವಂತಹ ಕಾಲ ಬಂದಿದೆ. ಹಾಗಾಗಿ ನಿಮಗೆ ಈ ವಾರದಲ್ಲಿ ಹೆಚ್ಚಿನ ಧನಾಗಮನವೂ ಕೂಡ ಆಗುವಂತೆ ಇದೆ. ಹಿಂದೆ ಯಾರೆಲ್ಲ ಅನಾರೋಗ್ಯದಿಂದ ಬಳಲ್ತಾ ಇದ್ರಿ, ಅವರೆಲ್ಲರಿಗೂ ಕೂಡ ಈ ವಾರದಲ್ಲಿ ಉತ್ತಮವಾದಂತಹ ಒಂದು ಆರೋಗ್ಯಕರವಾದಂತಹ ಬೆಳವಣಿಗೆ ಕಂಡು ಬರುವಂತೆ ಇದೆ. ಇದರ ಜೊತೆಗೆ ಮದುವೆಗಾಗಿ ಯಾರೆಲ್ಲ ಪ್ರಯತ್ನವನ್ನು ಪಡ್ತಾ ಇದ್ರಿ, ಅವರಿಗೆ ಈ ವಾರದಲ್ಲಿ ಬಹುಶಃ ಉತ್ತಮವಾದಂತಹ ಕನ್ಯೆ ಲಭಿಸುವಂತಹ ಯೋಗ ಇದೆ. ಮನೆಯಲ್ಲಿ ಮಂಗಳ ಕಾರ್ಯ ನಿಶ್ಚಿತವಾಗುವಂತಹ ಯೋಗ ಕೂಡ ಇರತಕ್ಕಂಥದ್ದು ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಬಹಳ ದಿವಸದ ಮೇಲೆ ನಿಮಗೆ ಒಂದು ಉತ್ತಮವಾದಂತಹ ವಾರ ಈ ವಾರ ಆಗಿದೆ. ಆದರೆ ಮಾತ್ರ ಯಾರಾದರೂ ಕೂಡ ನಿಮ್ಮನ್ನು ಜಾಮೀನಿಗಾಗಿ ಸಹಿ ಮಾಡಿ ಅಂತ ಕೇಳಿದರೆ ಆ ಒಂದು ಕೆಲಸಕ್ಕೆ ತಾವು ಕೈ ಹಾಕದೇ ಇದ್ದರೆ ತುಂಬ ಕ್ಷೇಮ. ನೀವೇನಾದರೂ ಆ ರೀತಿ ಜಾಮೀನಿಗೆ ಸಹಿಯನ್ನು ಹಾಕಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ತೊಂದರೆಗೆ ಸಿಕ್ಕಾಕ್ಕೊಳ್ಳುವಂತಹ ಯೋಗ ಇದೆ. ಹಾಗಾಗಿ ಅದನ್ನು ಹೇಗಾದರೂ ಮಾಡಿ ಒಂದು ರೀತಿಯ ಜಾಣತನದಿಂದ ತಪ್ಪಿಸಿಕೊಂಡ್ರೆ ನಿಮ್ಮ ಭಾಗಕ್ಕೆ ಅದೇ ಅದೃಷ್ಟ. ಧನಸ್ಸು ರಾಶಿಯವರಿಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರಿ, ತುಂಬ ನಿಮಗೆ ಒಂದು ರೀತಿ ಸೋತೋಗಿದ್ದೀರಿ, ತುಂಬ ದಿವಸದಿಂದ ಅಸಹನೆ, ಒಂದು ರೀತಿ ಅಸಹಕಾರ ಇಲ್ಲಿ ಎಲ್ಲದರಿಂದ ತುಂಬ ಮನಸ್ಸು ವ್ಯಗ್ರಗೊಂಡಿದೆ. ಅಯ್ಯೋ ಏನೂ ಬೇಡಪ್ಪ, ಜೀವನನೇ ಬೇಡ ಅನ್ನುವಂತಹ ಮನಸ್ಥಿತಿಗೆ ಕೂಡ ಸಾಕಷ್ಟು ಜನ ಬಂದಿರ್ತೀರಿ. ಆದರೆ ಈಗ ಈ ವಾರದಲ್ಲಿ ನಿಮಗೆ ಹೊಸ ಒಂದು ಕೆಲಸ ನಿಮ್ಮ ಪಾಲಿಗೆ ಬರ್ತಾ ಇದೆ. ಅದರ ಮುಖಾಂತರ ನೀವು ಹೆಚ್ಚಿನ ಒಂದು ಉತ್ತಮವಾದಂತಹ ಲಾಭವನ್ನು ಗಳಿಸುವಂತಹ ಯೋಗ ಇದೆ. ಯಾರೆಲ್ಲ ಹೆಣ್ಣು ಮಕ್ಕಳಿದ್ದೀರಾ ಅವರಿಗೆ ಈ ವಾರದಲ್ಲಿ ಹೆಚ್ಚಿನ ಒಂದು ನಿಮಗೆ ಗೊತ್ತಿಲ್ಲ ಯಾವುದೋ ಮೂಲದಿಂದ ಒಂದು ರೀತಿಯ ಒಂದು ಉಡುಗೊರೆಯ ರೂಪದಲ್ಲಿ ಅಥವಾ ಲಾಭದ ರೂಪದಲ್ಲಿ ಯಾವುದೋ ರೂಪದಲ್ಲಿ, ಇಲ್ಲ ಹಣಕಾಸಿನ ಒಂದು ರೂಪದಲ್ಲಿರಬಹುದು ಅಥವಾ ವಸ್ತುವಿನ ರೂಪದಲ್ಲಿ ನಿಮಗೆ ವಿಶೇಷವಾದ ಉಡುಗೊರೆ ಸಿಕ್ಕುವಂತಹ ಯೋಗ ಈ ವಾರದಲ್ಲಿ ನಿಮ್ಮ ಭಾಗಕ್ಕಿದೆ. ಜೊತೆಗೆ ನಿಮ್ಮ ಒಂದು ರೀತಿಯ ಆರೋಗ್ಯವೂ ಕೂಡ ಸಾಕಷ್ಟು ಉತ್ತಮವಾಗುವಂತಹ ಯೋಗ ಇದೆ. ಎಷ್ಟೋ ಜನ ಅನೇಕ ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀರಾ, ಆದರೆ ಅದಕ್ಕೆ ಒಂದು ರೀತಿಯ ಉತ್ತಮ ಒಂದು ಅವಕಾಶ ಸಿಕ್ಕಿರೋದಿಲ್ಲ. ಈ ವಾರದಲ್ಲಿ ಯಾರಾದರೂ ಉತ್ತಮ ವೈದ್ಯರು ಸಿಕ್ಕಬಹುದು ಅಥವಾ ಯಾವುದೋ ಒಂದು ದೈವದ ಕೃಪೆ ನಿಮ್ಮ ಮೇಲೆ ಈ ವಾರದಲ್ಲಿ ಹೆಚ್ಚಾಗಿ ಬೀಳುತ್ತೆ. ಹಾಗಾಗಿ ಅದರಿಂದನೂ ಕೂಡ ಪರಿಹಾರ ಸಿಕ್ಕುವಂತೆ ಇದೆ. ಈ ಒಂದು ದೈವ ಕೃಪೆಯಿಂದ ನೀವು ಯಾವುದಾದರೂ ಕೂಡ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಯೋಗ ಇದೆ. ಹಾಗಾಗಿ ಆ ಜಾಗದಲ್ಲಿ ಕೂಡ ನಿಮಗೆ ಉತ್ತಮವಾದಂತಹ ಒಂದು ರೀತಿಯ ಸಮಾಧಾನ ಸಂತೋಷ ಸಿಕ್ಕುವಂಥದ್ದೆಲ್ಲವೂ ಇದೆ. ಈ ವಾರದಲ್ಲಿ ಧನುಸ್ಸು ರಾಶಿಯವರಿಗೆ ಉತ್ತಮ ಫಲಗಳನ್ನು ಕಾಣ್ತೀರಾ. ಮಕರ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆ ಇದೆ. ಅಷ್ಟಮದ ಚಂದ್ರನಿಂದಾಗಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗುವಂತೆ ಇದೆ. ಅನೇಕ ರೀತಿಯ ಸಮಸ್ಯೆಗಳು ಆಕಸ್ಮಿಕವಾಗಿ ಹುಟ್ಟಿಕೊಳ್ಳುತ್ತೆ. ಆದರೆ ಇವೆಲ್ಲವೂ ಕೂಡ ಆ ಬಂದಂತಹ ಸಮಸ್ಯೆಗಳು ಹೇಗೆ ಬಂತೋ ಹಾಗೆ ತನ್ನಷ್ಟಕ್ಕೆ ತಾನೇ ಪರಿಹಾರವೂ ಆಗತ್ತೆ. ಅದಕ್ಕಾಗಿ ನೀವು ಚಿಂತೆಯನ್ನು ಮಾಡ್ತಕ್ಕಂಥದ್ದು ಬೇಡ. ಯಾವುದಾದರೂ ಪ್ರಯಾಣಕ್ಕೆ ಹೋಗುವಂತಹ ಅವಕಾಶ ಇರುತ್ತೆ. ಪ್ರಯಾಣಕ್ಕೆ ಹೋಗುವಾಗ ಕೂಡ ನೀವು ಸ್ವಲ್ಪ ಸರಿಯಾದ ಸಿದ್ಧತೆಗಳನ್ನು ಮಾಡಿಕೊಂಡು ಹೋಗಿದ್ದೆ ಆದರೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗೋದಿಲ್ಲ. ಮತ್ತು ಈ ಮಕರ ರಾಶಿಯಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಉದ್ಯೋಗದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಉತ್ತಮ ಸ್ಥಾನ ದೊರಕುವಂತೆ ಇದೆ. ಬೇರೆಯ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ನೀವು ಹೊಸ ಕೆಲಸವನ್ನು ಒಪ್ಪಿಕೊಳ್ಳುವಂತಹ ಯೋಗ ಇದೆ. ಆದರೆ ಒಪ್ಪಿಕೊಳ್ಳುವುದಕ್ಕೆ ಮುಂಚೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕು. ತುಂಬ ಅವಕಾಶಗಳು ಒಟ್ಟೊಟ್ಟಿಗೆ ಬಂದುಬಿಡುತ್ತೆ. ಯಾವುದು ತೊಗೋಬೇಕು, ಯಾವುದು ತೊಗೋಬಾರ್ದು ಅನ್ನುವಂತಹ ಗೊಂದಲ ಬರುತ್ತೆ. ಆ ಗೊಂದಲದಲ್ಲಿ ನೀವು ಯಾವುದನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ತೀರಾ ಅದ್ರ ಮೇಲೆ ನಿರ್ಧಾರವಾಗುತ್ತೆ ನಿಮ್ಮ ಮುಂದಿನ ದಿನಗಳು. ಹಾಗಾಗಿ ಈ ನಿರ್ಧಾರದ ಕಾಲದಲ್ಲಿ ಸರಿಯಾಗಿ ಯಾರಿಂದಲಾದರೂ ಕೂಡ ನೀವು ಒಂದು ರೀತಿಯ ಸಲಹೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು ತುಂಬ ಉತ್ತಮ ಆಗುತ್ತೆ. ಮತ್ತು ಸರ್ಕಾರದ ಮೂಲಗಳಿಂದ ಈ ವಾರದಲ್ಲಿ ನಿಮಗೆ ಹೆಚ್ಚಿನ ಸಹಾಯ ಕೂಡ ಸಿಕ್ಕುವಂತೆ ಇದೆ. ಆ ಸಹಾಯವನ್ನು ಉಪಯೋಗಿಸ್ಕೊಳ್ಳಿ, ಅದರಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗುವಂತೆ ಇದೆ. ಇನ್ನು ಕುಂಭರಾಶಿಯವರಿಗೆ ಈ ವಾರದಲ್ಲಿ
ಒಂದು ರೀತಿಯ ಉತ್ತಮ ಫಲಗಳು ಸಿಕ್ಕತ್ತೆ, ಒಂದೆರಡು ಸ್ವಲ್ಪ ಮೈನಸ್ಸು ಕೂಡ ಇರುವಂತೆ ಇದೆ. ಈ ವಾರದಲ್ಲಿ ನೀವು ಒಂದು ವಿಶೇಷವಾದಂತಹ ವಿದೇಶದ ವ್ಯಾಪಾರದಿಂದನೋ ಅಥವಾ ಯಾವುದೋ ದೊಡ್ಡ ಮಟ್ಟದ ವ್ಯಾಪಾರದಲ್ಲಿ ತೊಡಗಿಸ್ಕೊಳ್ತೀರಾ, ಅದರಿಂದ ಹೆಚ್ಚಿನ ಒಂದು ಹಣದ ಹರಿವು ನಿಮ್ಮ ಕಡೆಗೆ ಹರಿದು ಬರುತ್ತೆ. ಆದರೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಹೆಚ್ಚಿನ ಖರ್ಚು ಆರೋಗ್ಯಕ್ಕಾಗಿ ನೀವು ಖರ್ಚು ಮಾಡುವಂತಹ ಒಂದು ಅವಕಾಶ ಬರುವಂತೆ ಇದೆ. ಅದರಿಂದ ನೀವು ಆರೋಗ್ಯದ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಕುಂಭರಾಶಿಯ ಹೆಣ್ಣು ಮಕ್ಕಳಿರ್ತೀರಾ, ಅವರಿಗೆ ಒಂದು ಉನ್ನತವಾದಂತಹ ಸ್ಥಾನ ಲಭಿಸುವಂತಹ ಯೋಗ ಇದೆ. ಯಾರಾದರೂ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಂಥವರಿದ್ದರೆ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ಉತ್ತಮವಾದಂತಹ ಸ್ಥಾನಮಾನ ನಿಮ್ಮ ಭಾಗಕ್ಕೆ ಸಿಕ್ಕುವಂತೆ ಇದೆ. ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ನಿಮಗೆ ಹಣದ ಹರಿವು ಜಾಸ್ತಿ ಇರೋದರಿಂದ ತಲೆ ತಿರುಗುವಂತಹ ಸಂಭವ ಕೂಡ ಇದೆ. ಈಗ ಸ್ವಲ್ಪ ಹಿಗ್ಗದೇರ ನೀವು ಸ್ವಲ್ಪ ಸಮಾಧಾನವಾಗಿದ್ದದ್ದೆ, ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ನೀವು ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ಬಹುದಾಗಿದೆ. ಇನ್ನು ಮೀನರಾಶಿಯವರಿಗೆ ಈ ವಾರದಲ್ಲಿ ವಿಮಾನಯಾನ ಮಾಡುವಂತಹ ಯೋಗ ಇದೆ. ಬಹುಶಃ ಕೆಲವರಿಗೆ ಪ್ರಪ್ರಥಮ ಬಾರಿಯಾಗಿ ವಿಮಾನಯಾನವನ್ನು ಮಾಡ್ತಾ ಇದ್ದೀರಾ. ಆ ಒಂದು ಖುಷಿ ಸಂಭ್ರಮದಲ್ಲಿ ಇರ್ತಕ್ಕಂಥದ್ದು ಈ ವಾರದಲ್ಲಿ ಕಾಣುತ್ತೆ. ಹೊರಗಡೆ ಪ್ರಯಾಣವನ್ನು ಮಾಡುವ ಯೋಗ ತುಂಬ ಜಾಸ್ತಿಯಾಗಿಯೇ ಇದೆ. ಆದರೆ ಈ ಒಂದು ಪ್ರಯಾಣಕ್ಕೆ ಮುಂಚೆ ಕೆಲವು ಸಿದ್ಧತೆಗಳನ್ನು ಸರಿಯಾಗಿ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಮಾರ್ಗ ಮಧ್ಯದಲ್ಲಿ ಸಣ್ಣ ಪುಟ್ಟ ಎಡರು ತೊಡರುಗಳನ್ನು ಅನುಭವಿಸುವಂತಹ ಒಂದು ಅವಕಾಶ ಇದೆ. ಹಾಗಾಗಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿಕೊಂಡು ನಂತರ ಹೊರಟಿದ್ದೆ ಆದರೆ ತುಂಬ ಕ್ಷೇಮ. ಮೀನರಾಶಿಯ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ, ಅವರು ನೀವು ಮೇಲುಗೈ ಸಾಧಿಸುವಂತಹ ಯೋಗ ನಿಮ್ಮ ಭಾಗಕ್ಕಿದೆ. ಇದರ ಜೊತೆಗೆ ಮೀನರಾಶಿಯವರಿಗೆ ಹೊಸ ಹೊಸ ಕೆಲಸ ಬರುವಂತೆ ಇದೆ. ಜೊತೆಗೆ ನಿಮಗೆ ಆಕಸ್ಮಿಕವಾಗಿ ಯಾವುದಾದರೂ ವರ್ಗಾವಣೆ ಆಗುವಂತೆ ಇದ್ದರೆ ಅದು ನಿಮಗೆ ಇಚ್ಛಿತವಾದಂತಹ ಜಾಗಕ್ಕೆ ಸಿಕ್ಕುವಂತಹ ಯೋಗ ಕೂಡ ನಿಮ್ಮ ಭಾಗಕ್ಕೆ ಇದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂತೆ ಇದೆ. ಮತ್ತು ತುಂಬ ಒತ್ತಡದಿಂದ ಹೆಚ್ಚಿನ ಕೆಲಸವನ್ನು ಮಾಡಿ ನೀವು ತುಂಬ ಬಳಲ್ತಾ ಇದ್ದೀರಾ. ಆ ಬಳಲುವಿಕೆಗೆ ಸ್ವಲ್ಪ ನಿಮಗೆ ವಿಶ್ರಾಂತಿಯ ಅಗತ್ಯವೂ ಕೂಡ ಇದೆ. ಹಾಗಾಗಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಅದರಿಂದಾಗಿ ಮುಂದೆ ಹೆಚ್ಚಿನ ಉಲ್ಲಾಸರಾಗಿ ನೀವು ಕೆಲಸ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಈ ವಾರದಲ್ಲಿ ಸುಮಾರು ರಾಶಿಗಳವರಿಗೆ ಹೆಚ್ಚಿನ ಒಂದು ಶುಭ ಫಲವನ್ನು ಕಾಣುವಂತಹ ಯೋಗ ಇದೆ. ಹಾಗಾಗಿ ನೀವು ಶುಭ ಫಲವೇ ಕಂಡುಬಂದರೂ ಕೂಡ ಪ್ರತಿನಿತ್ಯದಲ್ಲಿ ನೀವು ಮನೆಯಿಂದ ಹೊರಗಡೆ ಹೊರಡುವಾಗ ಕುಲದೇವತೆಯನ್ನು ಪ್ರಾರ್ಥನೆಯನ್ನು ಮಾಡಿ ಹೊರಟಿದ್ದೆ ಆದರೆ ಆಕಸ್ಮಿಕವಾಗಿ ಏನಾದರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆ ಬರುವಂತಿದ್ದರೆ ಅದನ್ನು ನಿವಾರಿಸಿಕೊಳ್ಳೋದಕ್ಕೆ ಕೂಡ ಅವಕಾಶ ಆಗುತ್ತೆ. ಇವೆಲ್ಲವೂ ಕೂಡ ಈ 12 ರಾಶಿಗಳ ಈ ಒಂದು ವಾರದ ಫಲಾಫಲಗಳು. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.